ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಲೋಗನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ನಾಳೆ ವೇಣುನ ಬರ್ಡೇ ಇದೆ, 28 ಮಾರ್ಚ್ ವೇಣುನ ಬರ್ಡೇ. ಸೊ ನಾಳೆಗೋಸ್ಕರ ಪ್ರಿಪ್ರೇಷನ್ ಇವತ್ತು ಮಾಡ್ತಾ ಇದ್ದೀನಿ. ಏನು ಹೇಳಪ್ಪ ಅಂದರೆ, ತಿಂಡಿ ಅವನಿಗೆ ಏನು ಇಷ್ಟನೋ, ಅಡುಗೆ ಏನು ಇಷ್ಟನೋ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂಚಿನ ದಿನ ಎಲ್ಲ ಅದಕ್ಕೆ ಏನೇನಾದ್ರು ಬೇಕೋ ಅದನ್ನೆಲ್ಲ ಮಾಡಿಟ್ಕೋಬೇಕಲ್ವ, ಅದರದ್ದೊಂದು ತಯಾರಿಯಲ್ಲಿದ್ದೀನಿ. ಓಕೆ ಬನ್ನಿ, ಇವತ್ತಿನ ಲೋಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಬೆಳಿಗ್ಗೆ ಮೊದಲು ವೇಣುಗೆ ತಿಂಡಿನ ಮಾಡಿಕೊಟ್ಟು ನಾನು, ಆನಂತರ ಮನೆಯನ್ನೆಲ್ಲ ಕಸ ತೆಗೆದು ಮತ್ತು ರಂಗೋಲಿ ಎಲ್ಲ ಇಡ್ತಾ ಇದ್ದೀನಿ. ಒಂದೊಂದು ಸಲ ಹಾಗೆ ಬೇಗ ಅವನು ಹೋಗ್ಬಿಡ್ತಾನೆ, ಆವಾಗ ಅವನಿಗೆ ಫಸ್ಟ್ ತಿಂಡಿ ಮಾಡಿಕೊಟ್ಟು ನಂತರ ಬಾಕಿ ಕೆಲಸ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಮೊದಲೇ ನನಗೆ ಅದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಹೇಳೋ ಸ್ವಲ್ಪ ಇವಾಗ ಲೇಟು. ಹಾಗಾಗಿ ಇವಾಗ ಎಲ್ಲ ಕಸ ತೆಗೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಇಟ್ಬಿಟ್ಟು ನಂತರ ನಾನು ತಿಂಡಿ ಮಾಡೋಣ ಅಂತ. ಮತ್ತು ನನಗೂ ಮೊದಲು ಇವಾಗ ಏನು ಬಿಸಿ ನೀರು ಕುಡಿಬೇಕು, ಡ್ರೈ ಫ್ರೂಟ್ಸ್ ತಿನ್ನಬೇಕು, ಸುಮಾರು ಕೆಲಸ ಇರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ಟಿಫನ್ ಮಾಡೋದು. ಈವ್ನಿಗೆ ಕೂಡ ಊಟ ಹಾಕಬೇಕು. ಈವ್ನಿಗೆ ಊಟ ಹಾಕಾದಮೇಲೆ ಮತ್ತೆ ನೆಕ್ಸ್ಟ್ ನಾನು ತಿಂಡಿ ಮಾಡ್ತೀನಿ. ಇವಾಗ ಇವ್ನಿಗೆ ಊಟ ಹಾಕಾಗಿದೆ, ಸುಮ್ಮನೆ ಮಲ್ಕೊಂಡಿದ್ದಾನೆ. ಇದು ಮೊಳಕೆ ಕಾಳು, ಡೈಲಿ ನನ್ನ ಒಂದು ರುಟೀನ್, ಇದು ಫುಡ್ ರುಟೀನ್ ಅನ್ಬೋದು. ಬೆಳಿಗ್ಗೆ ನಾನು ಮೊಳಕೆ ಕಾಳನ್ನು ತಿಂತೀನಿ, ಮತ್ತು ಡ್ರೈ ಫ್ರೂಟ್ಸ್ನೇ ಹಾಕಿರ್ತೀನಿ. ಹಿಂದಿನ ಲೋಗಲ್ಲೆಲ್ಲ ತೋರಿಸಿದ್ದೆ ನಾನು. ಮತ್ತು ಬೆಳಿಗ್ಗೆ ಒಂದು ಲೋಟ ಬಿಸಿ ನೀರು. ಹಾಗೆ ಇವತ್ತು ತಿಂಡಿಗೆ ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಬೀಟ್ರೂಟ್ ಪಲ್ಯ ಆ್ಯಕ್ಚುಲಿ ಅಂದರೆ ನನಗೆ ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ ಆಗುತ್ತೆ ಈ ಟೈಮಲ್ಲಿ, ಅದಕ್ಕೋಸ್ಕರ ಆದಷ್ಟು ಬೀಟ್ರೂಟ್ ಪಲ್ಯನ ಇವಾಗ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಇತ್ತು ಅಂದರೆ ಬೆಂಡೆಕಾಯಿ ಪಲ್ಯ ಏನಾದರೂ ಮಾಡ್ತೀನಿ. ಇವಾಗ ತಿಂಡಿ ಆಯಿತು ನಂದು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ, ಒಂದು 10 ನಿಮಿಷ ಸ್ವಲ್ಪ ಹೊತ್ತು ಕೂತ್ಕೊಳ್ವ ಅಂತೇಳಿ. ಇಷ್ಟು ತನಕ ಓಡಾಡ್ತಾ ಅಡುಗೆ ಅದು ಇದು ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿದ್ದು ಸ್ವಲ್ಪ ಜಾಸ್ತಿ ಇತ್ತು, ಬೆಳಿಗ್ಗೆ ಆಗಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ತಿನ್ನೋಕ್ಕೆ. ಅದನ್ನು ಒಂದು ಸ್ವಲ್ಪ ತಿಂದುಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ. ಅದ್ರ ಜೊತೆಗೆ ಬೇಬಿ ಕೂಡ ಕಿಕ್ ಮಾಡ್ತಾ ಇರುತ್ತೆ, ಸೊ ಅದನ್ನು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀನಿ. ಸುಮ್ಮನೆ ಹೀಗೆ ಕೂತ್ಕೊಂಡಾಗ ಜಾಸ್ತಿ ಮೂಮೆಂಟ್ ಇರುತ್ತೆ ಅದರದ್ದು, ಕೆಲಸ ಮಾಡುವಾಗಲೂ ಕೂಡ ಇರುತ್ತೆ, ಬಟ್ ಈಗ ಕೂತ್ಕೊಂಡಾಗ ನಾವು ಒಂದು ಸ್ವಲ್ಪ ಹೊತ್ತು ಫೀಲ್ ಮಾಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಗು ಜೊತೆ ಫೀಲ್ ಮಾಡ್ತೀನಿ. ಇದಾದ ನಂತರ ಮತ್ತೆ ನೆಕ್ಸ್ಟ್ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ, ನಮ್ಮನೆ ಎದುರುಗಡೆ ಇರುವಂಥ ಶಕುನಾದ್ರಿ ಬೆಟ್ಟ. ಹಾಗೆ ಇದು ಬಂದು ನಮ್ಮ ದೇವಸ್ಥಾನ ಮತ್ತು ದೇವಿನೆಲ್ಲ ಕಟ್ಟಾಕೋ ಜಾಗ. ಇದು ಬಂದು ನಾವಿರೋ ಮನೆ, ಇದು ತೋಟದ ಮನೆ. ನಾನು ಹೇಳಿದೆ ಅದು ಯಾವಾಗಲೂ ಸುತ್ತಮುತ್ತಲು ಒಂದು ಮನೆ ಇಲ್ಲ ಅಂತ ಹೇಳಿ, ನೋಡಿರಬೇಕು ನೀವು. ಬಟ್ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನಾನು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಎಲ್ಲೂ ಕೂಡ ಒಂದು ಮನೆ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ, ಇದು ನಮ್ಮ ಮನೆ ಹಿಂದ್ಗಡೆ, ದೇವಸ್ಥಾನ ಹಿಂದ್ಗಡೆ ಇರುವಂಥದ್ದು. ಇದಷ್ಟು ನಮ್ಮದೇ ಇದು, ಇವೆಲ್ಲ ದೇವಿ ಇಲ್ಲಿದ್ದಾಳೆ. ಈ ಕಡೆ ಬಂದು ಇದೆಲ್ಲ ದೇವಸ್ಥಾನ ಕಟ್ಟಡ, ಅರ್ಧಕ್ಕೆ ನಿಂತೋಗುವಂಥದ್ದು, ನಿಂತೋಗಿದ್ದು ಇನ್ನು ಮತ್ತೆ ಮುಂದೆ ಅದು ಮಾಡಬೇಕು. ಸೊ ನೋಡಿ, ಇದು ನಮ್ಮ ಮನೆ ಎದುರಿಗಿನ ಸೀನು. ನಾನು ದೇವಿಗೆ ಜೋಳ ಎಲ್ಲ ನಾವು ಇಲ್ಲೇ ಹಾಕ್ಕೊಂಡಿರೋದು. ಹಾಗೆ ಇದು ಬಂದು ಈಗ ನಾವು ಈಗ ಕೆಳಗಡೆ ಹೋದರೆ ಇದು ಕೂಡ ನಮ್ಮ ಜಮೀನೇ ಆಗುತ್ತೆ. ಸೊ ಇದು ಬಂದು ಮನೆ, ಇವಾಗ ನಿಮ್ಗೆ ಐಡಿಯಾ ಬಂದಿರ್ಬೋದು. ಓಕೆ, ಇದು ಬಂದು ದೇವಸ್ಥಾನ ಮತ್ತು ದೇವಿ ಕಟ್ಟುವಂಥ ಜಾಗ. ಈಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ, ಯಾಕೆ ಅಂತ ಮುಂದೆ ಹೇಳ್ತೀನಿ. ನೋಡಿ, ಇದೇ ಥರ ನಾವು ಮುಂದೆ ಹೋದರೆ ಸುತ್ತಮುತ್ತಲು ಎಲ್ಲೂ ಕೂಡ ಮನೆ ಇಲ್ಲ, ಸ್ವಲ್ಪ ದೂರದಲ್ಲಿ ಮನೆ ಇದೆ, ಕಾಣಿಸೋದು ಕಷ್ಟನೇ ನಮಗೆ. ಒಂದು ಸ್ವಲ್ಪ ಚೆಂಡುವನ್ನು ಹಾಕಿದ್ವಿ ನಾವು, ನೋಡೋಣ ಅಂತ. 1000 ಸಸಿಯಷ್ಟು ಹಾಕಿದ್ವಿ. ಈ ಸಲ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ನಮ್ಮದೇ ತಪ್ಪು, ಮೇಂಟೈನ್ ಮಾಡಿಲ್ಲ. ಅದಕ್ಕೆ ವೇಣುಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ನಮ್ಮ ಇದು ನಮ್ಮ ಹೊಲ, ಹೊಲ ಅಂದರೆ ಜಮೀನು ಅಂತಾರಲ್ವ ಅದು. ತಿಂಡಿಯೆಲ್ಲ ಆಯಿತು ನಂದು, ಇವಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಅಂದರೆ ಒಂದು 5 ಕೆಜಿ ಅಷ್ಟಾದರೂ ಕುಯ್ಯೋಣ ಅಂತ ಹೇಳಿ. ಹೋದು ಒಂದು 4 ದಿನದ ಹಿಂದೆ ಒಂದು 16 ಕೆಜಿ ಒಬ್ಬಳೆ ಕೊಯ್ದಿದ್ದೆ. ಒಂದೆರಡು ದಿನ ನಾನು ತುಂಬಾ ಅಂದರೆ ಸುಸ್ತಾಗಿಬಿಟ್ಟಿತ್ತು. ಸುಮ್ಮನೆ ಅವನಿಗೆ ಪಾಪ ಟೈಮ್ ಸಿಗೋದಿಲ್ಲ, ನಾನು ಕುಯ್ದ್ರೆ ಕುಯ್ಬೇಕು, ಇನ್ಯಾರೂ ಇಲ್ಲ ಪಾಪ, ಅದಕ್ಕೆ ಎಲ್ಲ ಕುಯ್ಯೋಣ, ಹಾಳಾಗೋಗ್ಬಿಡುತ್ತೆ ಅಂತೇಳಿ ಹೋಗಿ ಕುಯ್ದೆ. ಈಗ ಒಂದು 5 ಕೆಜಿನಷ್ಟಾದರೂ ಕುಯ್ದು ಕಳಿಸೋಣ ಅಂತ ಹೇಳಿ ಬಂದಿದ್ದೀನಿ. ತೋರಿಸ್ತೀನಿ ಗುಂಡೆ ಹೊಲನ ನಮ್ಮದು.
ಈಗ ಇದು ನಾನು ಹೊಲದ ಕೆಳಗಡೆ ಬಂದೆ, ಹಾಗೆ ನಿಮಗೆ ವಿಡಿಯೋ ಮೊದಲೇ ತೋರಿಸಿದ್ನಲ್ಲ ಅದೇ ಥರ ನಡ್ಕೊಂಡು ಬಂದೆ. ಇವಾಗ ಈಗ ಅಲ್ಲಿ ಕೆಳಗಡೆ ಒಂದು ಹಂಚಿನ ಮನೆ ಕಾಣಿಸ್ತಾ ಇರ್ಬೋದು ನಿಮಗೆ, ಅದು ಬಂದು ನಮ್ಮದೇ ದೇವಸ್ಥಾನ ಅದು ಕೂಡ. ಅಂದರೆ ಯಲ್ಲಮ್ಮನ ಜೊತೆಯಾಗಿ ಮಾತಂಗಿ ಇರ್ತಾಳೆ, ಮಾತಂಗಿ ದೇವಸ್ಥಾನವನ್ನು ಅಲ್ಲಿ ಮಾಡಿದ್ದಾರೆ. ಇದು ನೋಡಿ ಚೆಂಡು ಹೂವು, ಚೆಂಡು ಹೂವು ಈ ಥರ ಬಂದಿದೆ. ತುಂಬ ಗಿಡ್ಡ ಇದೆ ಇದು, ಗಿಡ ಅಷ್ಟು ಇಂಪ್ರೂವ್ನೇ ಆಗಿಲ್ಲ, ಏನೋ ಒಂದು ಸ್ವಲ್ಪ ಸಿಗ್ಬೋದು ಹೂವು ಅಷ್ಟೇ. ಸೊ ಇದನ್ನೇ ಕೊಯ್ಲಿಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ಓಕೆ, ಇದು ಟೋಟಲ್ 4 ಎಕರೆ ಇದೆ ಜಾಗ, ನಮ್ಮದು ಅಂತ ಇರುವಂಥದ್ದು 4 ಎಕರೆ ಜಾಗ ಇರೋದು ಮಾವನ ಹೆಸರಲ್ಲಿ. ಹಾಗಾಗಿ ನಾವು ಅದರಲ್ಲಿ ಬೆಳ್ಕೋತಾ ಇದ್ದೀವಿ ಇವಾಗ. ಒಂದು ರೌಂಡ್ ಇದ್ವಾ, ಆಗ ಚೆಂಡು ಹೂನ ಕೊಯ್ಕೊ ಬಂದೆ. ಇನ್ನೊಂದು 3 ಸಾಲು ಅದು, 2 ಸಾಲು ತುಂಬಾ ಆಸರಾಯಿತು. ನೀರು ಸ್ವಲ್ಪ ಕುಡ್ಕೊಂಡು ಮತ್ತೆ ಹೊರಟೆ, ಮತ್ತು ಬಿಸಿಲಾದ್ಮೇಲೆ ಕುಯ್ಲಿಕ್ಕೆ ಆಗೋದಿಲ್ಲ. ಹಾಗೆ ವೇಣು ಕಲ್ಲಂಗಡಿ ಅಂತ ತಂದಿದ್ರು ಪಾಪ ನಿನ್ನೆ, ಅದೊಂಚೂರು ಕಟ್ ಮಾಡಿ ಅವನಿಗೂ ಕಟ್ ಮಾಡಿಟ್ಟು ಬಂದೆ. ಹಾಗೆ ಧರ್ಮಣ್ಣ ಬಂದರು, ಹಾಲೆಲ್ಲ ಕಾಸಿ, ಮತ್ತಿವಾಗ ಚೆಂಡು 1-3 ಸಾಲಿದೆ ಅದನ್ನಷ್ಟು ಕುಯ್ಕೊ ಬರ್ತೀನಿ. ಹನ್ನೊಂದು ಗಂಟೆ ಆಗ್ತಾ ಬಂದೋಯ್ತು, ಆಗಲೇ ಸಾಕಾಯಿತು. ಈಗ ಏನು ಪಾತ್ರೆ ವಾಶ್ ಮಾಡಬೇಕು, ಪಾತ್ರೆ ವಾಶ್ ಮಾಡಲಿಕ್ಕೆ ಹೋಗ್ತೀನಿ. ಈಗ ಎಷ್ಟು ಕೆಜಿ ಆಗಿದೆ ನೋಡಿಲ್ಲ, ಒಂದು 5 ಕೆಜಿ ಆಗ್ಬೋದೇನೋ. ವೇಣು ಬೋರ್ ರಿಪೇರಿ ಮಾಡ್ತಾ ಇದ್ದಾರೆ, ಬೋರ್ ಒಂಚೂರು ಹಾಳಾಗಿ ನೀರಿಲ್ಲ ಸ್ವಲ್ಪ. ನಿನ್ನೆ ಮೊನ್ನೆಯಿಂದ 2 ದಿನ ಆಯಿತು ನೀರಿಲ್ಲ, ಬೋರ್ ರಿಪೇರಿ ಮಾಡ್ತಾ ಇದ್ದೆ ನಾನು. ಇವಾಗ ಪಾತ್ರೆ ತೊಳೆದು ನೆಕ್ಸ್ಟ್ ಕೆಲಸ. ಹಾಗೆ ಉದ್ದಿನ ಬೆಳೆ ಎಲ್ಲ ನೆನೆ ಹಾಕಿದ್ದೀನಿ, ನಾಳೆ ಬೆಳಿಗ್ಗೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಈ ವೇಣುಗೆ ಏನು ಇಷ್ಟನೋ ಅದನ್ನೇ ನಾಳೆ ಮಾಡಬೇಕು ನಾನು. ವೇಣುಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ. ಏನ ಏನು ವೇಣು ಬೋರ್ ಸರಿ ಮಾಡಿ ಬಂದರು. ನಾನು ಅಷ್ಟೊತ್ತಿಗಾಗಲೇ ಪಾತ್ರೆಯನ್ನು ವಾಶ್ ಮಾಡ್ತಾ ಇದ್ದೆ. ಹಾಗೆ ಕರ್ಬೂಜ ತಂದಿದ್ರು ಅವರು, ಅದರ ಜ್ಯೂಸ್ ಮಾಡಿ ಅಂತ ಅಂದೆ. ಹಾಗೆ ಅದನ್ನು ಮಾಡ್ತಾಯಿದ್ರು ಅವರು. ಅಷ್ಟೊತ್ತಿಗೆ ನಂದು ಪಾತ್ರೆ ಎಲ್ಲ ವಾಶ್ ಮಾಡಿ ನಾನು ಬಂದೆ. ಬಟ್ ಅವರೆಲ್ಲ ರೆಡಿ ಮಾಡಿ ಇನ್ನೇನು ಮಿಕ್ಸರಿಗೆ ಜಾರಿಗೆ ಗ್ರೈಂಡ್ ಮಾಡೋಕ್ಕೆ ಹಾಕಬೇಕು ಅನ್ನೋ ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡ್ತು. ಅದಕ್ಕೆ ಮತ್ತೆ ಅರ್ಧಕ್ಕೆ ಬಿಟ್ಟುಬಿಟ್ಟು ಅವರು ಟ್ಯಾಕ್ಟ್ರ್ ಕಡೆ ಹೋದರು. ಅದಾದ ನಂತರ ಕರೆಂಟ್ ಬಂತು, ಮತ್ತು ನಾನು ಕೂಗಿ ಕರೆದು ಮಾಡಿಕೊಟ್ಟೆ. ವೇಣು ಜ್ಯೂಸ್ ಮಾಡಲಿಕ್ಕೆ ಅಂತ ಹೋದರು, ನೋಡಿದ್ರೆ ಕರೆಂಟೇ ಹೋಯಿತು. ಇಲ್ಲಿ ಇದೇ ಥರ ಹಳ್ಳಿ ಕಡೆ ಕರೆಂಟೇ ಸರಿಯಾಗಿರೋದಿಲ್ಲ. ಈಗ ನಾನು ಕೂಡ ಹಾಗೆ ಮಧ್ಯಾಹ್ನ ಪಲಾವ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಕರೆಂಟ್ ಬೇರೆ ಹೋಯಿತು. ಏನು ಮಾಡೋದು ನೋಡ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ದೋಸೆ ಇದೆ, ಪಲ್ಯ ಇದೆ. ಹಾಗೆ ದೋಸೆ ಅಂದರೆ ದೋಸೆ ಹಿಟ್ಟು ಜಾಸ್ತಿ ಇದೆ, ಹುಯ್ದಿಲ್ಲ. ವೇಣು ದೋಸೆ ಅಂದರೆ ಇಷ್ಟ. ಇವಾಗ ಮತ್ತೆ ಬೇಸಾಯ ಹೋದರು, ಬೇಸಾಯ ಅಂದರೆ ಟ್ಯಾಕ್ಟ್ರಿ ಡ್ಯೂಟಿಗೆ ಹೋಗಿದ್ದಾರೆ ಇವತ್ತು. ಟ್ಯಾಕ್ಟ್ರಿ ತೊಗೊಂಡು, ಸಂಡೇ ಅಲ್ಲ ಇವತ್ತು ರಜೆ, ಹಾಗಾಗಿ ಟ್ಯಾಕ್ಟ್ರಿನ ಬಾಡಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ನಾನು ಒಂದು ಕೆಲಸ ಮಾಡ್ತೀನಿ, ತುಂಬಾ ಬೆವರು ಬೆವರು ಹೋಗಿದ್ದೀನಿ. ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೆ, ಮತ್ತು ಮುಂದೆ ಅಷ್ಟೊತ್ತಿಗೆ ಕರೆಂಟ್ ಬಂತು ಅಂದರೆ ನೋಡೋಣ ಅಲ್ವಾ. ಈಗ 1:15 ಮಧ್ಯಾಹ್ನ, ಸ್ನಾನ ಎಲ್ಲ ಆಯಿತು ನಂದು. ಮತ್ತು ದೇವಿಗೆ ಇದ್ರ ಮಧ್ಯದಲ್ಲಿ ಏನು ಮಾಡಿದೆ ಅಂದರೆ, ನಾವು ಮುಸ್ಸೆ ಅಂತ ಈ ಕಡೆ ಹೇಳ್ತಾರೆ, ಅಕ್ಕಚ್ಚ ಅಂತ ನಮ್ಮ ಕಡೆ ಹೇಳ್ತಾರೆ, ಅದನ್ನು ಕೊಡೋದು ಒಂದು ರೂಢಿ ಮಾಡ್ಕೊಂಡಿದ್ದೆ. 12:00 ಒಳಗಡೆ ಕೊಟ್ಬಿಡ್ತೀನಿ ಅವಳಿಗೆ. ಅದನ್ನು ಕೊಟ್ಬಿಟ್ಟು ನಂತರ ಅಷ್ಟೊತ್ತಿಗೆ ಕರೆಂಟ್ ಬಂತು. ಹಾಗೆ ನಾನು ವೇಣು ಟ್ಯಾಕ್ಟ್ರಿ ತೊಗೊಂಡೇನೋ ಮಾಡ್ತಾಯಿದ್ರು, ರಿಪೇರಿ ಅದೇನೋ ಮಾಡ್ತಾಯಿದ್ರು. ಕರೆಂಟ್ ಬಂತ ಅಂತೇಳಿ ಅವನು ಜ್ಯೂಸ್ ಮಿಕ್ಸರಿಗೆ ಹಾಕಿಟ್ಟಿದ್ದ ಜ್ಯೂಸ್ ಮಾಡಲಿಕ್ಕೆ ಅಂತೇಳಿ. ವೇಣು ಏನೋ ಟ್ಯಾಕ್ಟ್ರದಲ್ಲಿ ಕೆಲಸ ಮಾಡ್ತಾಯಿದ್ರು, ಬ್ಯುಸಿಯಾಗಿದ್ದರು. ಹಾಗೆ ವೇಣು ಜ್ಯೂಸಿಗೆ ರೆಡಿ ಮಾಡಿ ಇಟ್ಟಿದ್ರಲ್ಲ, ಕರೆಂಟ್ ಬಂತು ಅಷ್ಟೊತ್ತಿಗೆ. ನಾನು ಅದನ್ನು ಜ್ಯೂಸ್ ಮಾಡಿ ವೇಣು ಕೊಟ್ಟೆ. ಇವತ್ತಿಡೀ ಬರೀ ಕಲ್ಲಂಗಡಿ ಹಣ್ಣು ಜ್ಯೂಸು ಅದು ಇದು ಕುಡ್ದು ಕುಡ್ದೆ ಹೊಟ್ಟೆ ತುಂಬ ಹೋಗಿಬಿಟ್ಟಿದೆ. ಮತ್ತು ಇವಾಗ ಕರೆಂಟ್ ಮತ್ತೆ ಹೋಯಿತು. ಓಕೆ, ಇವಾಗ ಮತ್ತೆ ಬಂದಿದೆ. ಇವಾಗ 1:15 ಅಂದರೆ 2 ಗಂಟೆ ಹತ್ತಿರ ಬಂದುಬಿಡ್ತು. ಇನ್ನೇನು ನಾನು ಮತ್ತೆ ಪಲಾವೇನು ಮಾಡೋದಿಲ್ಲ, ಅಕ್ಕಿ ಇಟ್ಟಿದೆ, ಅದನ್ನೇ ದೋಸೆ ಬಿಸಿ ಬಿಸಿ ದೋಸೆ ಹುಯ್ದುಬಿಡ್ತೀನಿ. ವೇಣು ಬಂದರೆ ಅದನ್ನೇ ತಿಂತಾರೆ, ನಾನು ಕೂಡ ಅದನ್ನೇ ಒಂದು ಸ್ವಲ್ಪ ತಿಂತೀನಿ, ಯಾಕಂದರೆ ಹೊಟ್ಟೆ ಫುಲ್ ತುಂಬ್ಕೊಂಡಂಗಿದೆ.
ಬೇಡ ಏನು. ಮತ್ತು ಅದೇ ಇವಾಗ ಅಡುಗೆ ಮನೆ ಕಡೆ ಹೋಗೋದು. ಓಕೆ, ಇವತ್ತು ಮತ್ತು ಇನ್ನೇನು, ನಾಳೆ ಏನಾದರೂ ಸ್ಪೆಷಲ್ ಮಾಡೋದಿದೆ, ಅದಕ್ಕೆ ಏನೇನು ಬೇಕು ಐಟಮನ್ನು ಒಂದು ಸ್ವಲ್ಪ ಸಣ್ಣ ಚೀಟಿ ಮಾಡಿ ವೇಣುಗೆ ಕೊಡ್ತೀನಿ. ನಾಳೆಗೆ ಏನೇನು ಬೇಕು ಅಂತೇಳಿ ಅವ್ನು ತೊಗೊಂಡು ಬರಲಿ ಅಂತ ಹೇಳಿ. ಆ್ಯಕ್ಚುಲಿ ಅವನಿಗೆ ವೇಣುಗೆ ಅವ್ನ ಬರ್ಡೇ ಅಲ್ಲ, ಅವನಿಗೂ ನೆನಪಿದೆಯಲ್ಲ ಗೊತ್ತಿಲ್ಲ ನನಗೆ, ನಾನು ಸುಮ್ಮನೆ ಬೆಳಿಗ್ಗೆ ಏನು ನೆನಪು ಮಾಡಲಿಲ್ಲ ಅವನಿಗೆ, ಸುಮ್ಮನೆ ಹೇಳಿದೆ ಅಷ್ಟೇ, ನನಗೆ ಸ್ವಲ್ಪ ಮನೆಗೆ ರೇಷನ್ ಬೇಕು ತಂದುಕೊಡು ಅಂತ ಹೇಳಿ ಅಷ್ಟೇ. ಹ್ಞೂ ಸರಿ ಅಂತ ಹೇಳಿದ್ದಾನೆ, ಸಂಜೆ ಕಳಿಸ್ಕೊಡ್ತೀನಿ. ಇವಾಗ ಅದೇ ದೋಸೆ ಇದು ತಿಂದು ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ ನಾನು. ಅಡುಗೆ ಮನೆಗೆ ಬಂದಾಗಲೇ ಗೊತ್ತಾಯಿತು ಮತ್ತು ಕೆಲಸ ಒಂದೊಂದೇ ಕಾಣಿಸ್ತಾ ಉಂಟು. ನಾಳೆ ಇಡ್ಲಿ ಮಾಡಬೇಕು ಬೆಳಿಗ್ಗೆ ಟಿಫನ್ಗೆ, ಅದಕ್ಕೆ ಇಡ್ಲಿಗೆ ಬೇಗ ರುಬ್ಬಿಟ್ಕೊಳ್ಳುವ ನೋಡಿದೆ. ಅಂದರೆ ರಾತ್ರಿ ಎಲ್ಲ ಇಲ್ಲಿ ಕರೆಂಟ್ ಇದ್ದರೂ ಇತ್ತು ಇಲ್ಲಾರಿಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ನಾನು ರುಬ್ಬಿಟ್ಕೊಂಡ್ಬಿಡ್ತೆ. ಮತ್ತು ಸ್ವಲ್ಪ ಮಳೆ ಏನಾದರೂ ಬಿತ್ತು ಅಂತಂದರೆ ಸ್ವಲ್ಪ ಕೋಲ್ಡ್ ವಾತಾವರಣ, ಹಾಗಾಗಿ ಹಿಟ್ಟು ಕೂಡ ಚೆನ್ನಾಗಿ ಆಗೋದಿಲ್ಲ, ಅದಕ್ಕೆ ಇವಾಗಲೇ ರುಬ್ಬಿಟ್ಕೊಳ್ಳೋಣ ಅಂತೇಳಿ. ಇನ್ನೇನು ದೋಸೆ ಆಯಿತು, ಹಾಗೆ ಕ್ಲೀನ್ ಎಲ್ಲ ಆಯಿತು ಮಾಡಿಕೊಂಡೆ. ಇವಾಗ ವೇಣುಗೆ ಒಂದ್ಸಲ ಕಾಲ್ ಮಾಡಿಬಿಟ್ಟು ಅವ್ನು ಬಂದರೆ ಅವನ ಜೊತೆ ಒಂದು ಸ್ವಲ್ಪ ಒಂದೆರಡು ದೋಸೆ ತಿಂತೀನಿ, ಯಾಕೋ ಹಶುವೇ ಇಲ್ಲ ಇವತ್ತು. ಹಾಗೆ ಇನ್ನೇನು ಇಡ್ಲಿ ಹಿಟ್ಟಿಗೊಂದು ರೆಡಿ ಮಾಡಿಕೊಂಡ್ರೆ ಆಯಿತು, ಉದ್ರ ಉಬ್ಬ ಆಗಿದೆ. ಹಾಂ, ಆಮೇಲೆ ನಿನ್ನೆ ನಾನು ಇದು ಏನಂತಾರೆ ನಮ್ಮ ಕಡೆ ಚುಡುವ ಅಂತ ಅಂತಾರೆ, ಅದನ್ನು ಮಾಡಿದ್ದೆ ನಾನಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಇದಕ್ಕೇನಂತ ಗೊತ್ತಿಲ್ಲ, ಒಬ್ಬೊಬ್ರು ಅಂದರೆ ಶೇವು ಅದು ಮಿಕ್ಸ್ಚರ್ ಅಂತ ಹೇಳ್ತಾರೆ, ಇದು ಒಗ್ಗರಣೆ ಕೊಟ್ಬಿಟ್ಟು ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು. ಇದು ನಾನು ಹೇಳಿದ್ದಲ್ಲ, ನಾ ಯಾವುದೇ ಅಡುಗೆನೂ ಚೆನ್ನಾಗಾಗಿತ್ತು ಅಂತ ಹೇಳೋಲ್ಲ, ಬೇರೆಯವರು ತಿಂಗ್ ಟೇಸ್ಟ್ ಅಂದರೆ ನಾವು ವೇಣು ಹೇಳ್ತಾರೆ. ಯಾವುದೇ ಅಡುಗೆ ಮಾಡಿದ್ರು ಕೂಡ ವೇಣು ಅದಕ್ಕೊಂದು ಕಮೆಂಟ್ ಕೊಡ್ತಾರೆ, ನನಗೆ ತುಂಬ ಇಷ್ಟ ಚೆನ್ನಾಗಾಯ್ತು ಇಲ್ವೋ ಅಂತ ಹೇಳಿ. ಆ್ಯಕ್ಚುಲಿ ನಿನ್ನೆ ಹೇಳ್ತಾಯಿದ್ರು ಅಂಗಡಿಯಿಂದ ತಂದಿದ್ದಕ್ಕಿಂತ ಇದೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ತಾಯಿದ್ರು. ನಾನಿದಕ್ಕೆ ಅದೇ ಶೇವ್ ಮಾಡಿದ್ದೆ, ನಂತರ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದು, ಇದು ಬೆಳ್ಳುಳ್ಳಿ ಮತ್ತು ಇನ್ನೇನು ಇದು ಬೇವಿನ ಸೊಪ್ಪು, ಆಮೇಲೆ ಶೇಂಗಾ ಪುಟಾಣಿ ಮತ್ತು ಜೀರಿಗೆ ಮತ್ತು ಓಂ ಕಾಳು ಸ್ವಲ್ಪ ಪೌಡ್ರ್ ಮಾಡಿ ಹಾಕಬೇಕಿತ್ತು. ಅದು ಸ್ವಲ್ಪ ನಂಗೆ ಕರೆಂಟ್ ಏನಾದರೂ ಹೋಗ್ಬೋದು ಅಂತೇಳಿ ಗಡ್ಬಿಡಿಗೆ ನಾನು ಹಾಗೆ ಇದಕ್ಕೆ ಶೇವಿಗೆ ಸ್ವಲ್ಪ ಅದರದ್ದು ನೆನೆಸಿ ನೀರು ಮಾಡಿ ಶೇವಿಗೆ ಹಾಕಿದ್ದೆ ಹಿಟ್ಟು ಕಲಿಸುವಾಗ, ಚೆನ್ನಾಗಿತ್ತು. ಇವತ್ತು ಆ್ಯಕ್ಚುಲಿ ಅದು ಫುಲ್ ಫ್ಲೇವರ್ ಎಲ್ಲ ಹರ್ಕೊಂಡಿದೆ, ಅಂದರೆ ಬೆಳ್ಳುಳ್ಳಿದೆಲ್ಲ ಸ್ಮೆಲ್ ಸಖತ್ತಾಗಿ ಹಿಡ್ದಿದೆ ಎಲ್ಲದಕ್ಕೂ. ಸೊ ಇವಿಷ್ಟಿದೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ವೇಣುಗೋಸ್ಕರ ಮಾಡಿದ್ದು, ಅವನಿಗೆ ಸ್ವಲ್ಪ ತಿಂಡಿ ಪೋತ ಅಂದರೂ ತಪ್ಪಿಲ್ಲ, ಆ ಕಡೆ ಈ ಕಡೆ ಹೋಗ್ತಾ ಹೋಗ್ತಾ ಅವನಿಗೆ ಏನಾದರೂ ಬೇಕು ತಿನ್ನಲಿಕ್ಕೆ, ಅದಕ್ಕೆ ಅವನಿಗೋಸ್ಕರ ಮಾಡಿದ್ದು ನಾನು. ಏನಾದರೂ ತಿಂತಾ ಇರ್ತಾನೆ ಪಾಪ, ಚೆನ್ನಾಗಿ ಬಂದಿತ್ತು. ಓಕೆ, ಇವಾಗ ಮತ್ತೆ ನೋಡೋಣ. ಇವಾಗ ಆಯಿತು, ಸ್ವಲ್ಪ ದೋಸೆ ಏನಾದರೂ ತಿಂದು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಮತ್ತೆ 4 ಗಂಟೆಗೆ ಇದ್ದು ಬೇರೆ ಬಟ್ಟೆ ಇದೆ ವಾಶ್ ಮಾಡೋದು, ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ನೋಡೋಣ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಸಂಜೆ 1:30 ಆಯಿತು. ವೇಣು ಬಂದು ಅವರು ಸಕ್ಕರೆಪಟ್ಟಣ ಹೋದರು, ಸಾಮಾನು ಏನೇನು ಬೇಕೆಲ್ಲ ಚೀಟಿ ಎಲ್ಲ ಬರೆದು ಕೊಟ್ಟೆ, ತಗೊಂಡು ಬರಲಿಕ್ಕೆ ಹೋಗಿದ್ದಾರೆ. ಪಲಾವ್ಗೆ ಈಗಲೇ ಬೀಸಿಟ್ಕೊಂಡೆ, ಯಾಕಂದ್ರೆ ನೈಟು ಕರೆಂಟ್ ಹೋಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ನೈಟ್ ಪಲಾವ್ ಮಾಡ್ತೀನಿ. ಇನ್ನು ನಾಳೆ ವೇಣು ಬರ್ಡೇ ಇದೆ, ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಮುಂಚೆ ಹೇಳಬೇಕು. ಬೆಳಿಗ್ಗೆ ಅದೇ ಇಡ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಇನ್ನೇನು ಚಟ್ನಿ ಅದು ಇದು. ಸೊ ನೈಟು ಇವಾಗ ಗುಲಾಬ್ ಜಾಮೂನ್ ಇವತ್ತೇ ಮಾಡಿರ್ತೀನಿ, ಯಾಕಂದರೆ ಪಾಕ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಹಾಗೆ ನೈಟು ಗುಲಾಬ್ ಜಾಮೂನ್ ಮಾಡ್ತೀನಿ. ಇನ್ನು ಇಲ್ಲಿಗೆ ಇವತ್ತಿನ ಲೋಗನ್ನು ನಾನು ಮುಗಿಸ್ತಾ ಇದ್ದೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ
ಓಕೆ ಫ್ರೆಂಡ್ಸ್, ಹಾಗಾದರೆ ನಾನು ನಾಳೆ ಸಿಗ್ತಾ ಇದ್ದೀನಿ ವೇಣು ಬರ್ಡೇ ಸೆಲೆಬ್ರೇಷನ್ನು. ಸೆಲೆಬ್ರೇಷನ್ ಅಂದರೆ ಏನು ಅಷ್ಟೊಂದು ದೊಡ್ಡ ಗ್ರ್ಯಾಂಡ್ ಅಂತ ನಾವು ಖಂಡಿತ ಮಾಡೋದಿಲ್ಲ. ನೀವು ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಬೇಡ. ತುಂಬ ಸಿಂಪಲ್ಲಾಗಿ ಊಟ ತಿಂಡಿ ಮಾತ್ರ ಚೆನ್ನಾಗಿ ಮಾಡ್ತೀನಿ ಅವನಿಗೆ ಇಷ್ಟವಾದದ್ದು. ಆ್ಯಂಡ್ ಕೇಕ್ ಒಂಚೂರು ಅವನಿಗೆ ಗೊತ್ತಿಲ್ಲದೇ ಆರ್ಡ್ರ್ ಮಾಡಬೇಕು, ಅವನು ಬೇಡ ಅಂತ ಇದ್ದ. ಸೊ ಅದೊಂದು ಆರ್ಡರ್ ಮಾಡಿ ಕೇಕ್ ಒಂದು ಕಟ್ ಮಾಡ್ತೀವಿ ನೋಡಿ ನಾಳೆ ವಿಡಿಯೋದಲ್ಲಿ. ಸೊ ಇದು ನನಗೂ ಕೂಡ ಒಂದು ಮೆಮರಿ, ಯಾಕೆಂದರೆ ನಾನೇನು ಕೊಡ್ತೀನಿ ಅವನಿಗಲ್ವ, ಯಾಕಂದರೆ ಏನು ಹೇಳೋದು, ನಮ್ಮ ಸ್ಟ್ರೆಂತೇ ಅವನು. ಸೊ ಹಾಗಾಗಿ ನನಗೆ ಅವನಿಗೇನು ನಂಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಪುಟ್ಟದ್ದು ನಂದು ಕೈಲಾದದ್ದು ನಾನು ಮಾಡ್ತೀನಿ ಅಷ್ಟೇ ಅವ್ನ ಬರ್ಡೇಗೆ. ಸೊ ಓಕೆ, ಹಾಗಾದರೆ ಇವತ್ತಿನ ಲೋಗನ ಎಂಡ್ ಮಾಡ್ತಾಯಿದ್ದೀನಿ, ಮತ್ತು ನಾಳೆ ಸಿಗೋಣ. ಬಾಯ್ ಬಾಯ್.